ಒಂದ್ ವರ್ಷದಿಂದ ನಾನು ಯಾವ್ದೇ ಸಿನಿಮಾ ಸೆಟ್ ಹೋದ್ರು ಎಲ್ಲಿ ಹೋದ್ರು ಸಿನಿಮಾ ಬಗ್ಗೆ ಮಾತಾಡೋರೆಲ್ಲ ಕ್ರಾಂತಿ ರಿಲೀಸ್ ಕಾಯ್ತಾ ಇದಾರೆ, ಅದು ಸುತ್ತಮುತ್ತ ರಿಲೀಸ್ ಮಾಡಬಾರ್ದು ಅಂತ. ಎಲ್ಲಾರು ಇದ್ರಲ್ಲಿ ಏನಾಗ್ತದೆ, ನಾನು ಅಷ್ಟೆಲ್ಲ ಕೇಳಿರ್ಲಿಲ್ಲ ಈ ಸಿನಿಮಾ ಇದ್ದೀನಿ ಅಂತ. ಬಟ್ ಎಲ್ಲಾ ಕಡೆ ಬರೀ ಕ್ರಾಂತಿ 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 ಅಂತ ಮಾತಾಡ್ತಾ ಇದ್ರು. ಈಗ ಎಲ್ಲಾ ಆಟೋಗಳಿದೆ, ಎಲ್ಲಿ ನೋಡಿದ್ರು ಬರೀ ಕ್ರಾಂತಿ ಬಗ್ಗೆ ಇದೆ. ಈ ತರ ಒಂದ್ ಸಿನಿಮಾಲಿ ನನ್ಗೆ ಅವಕಾಶ ಕೊಟ್ಟಿದ್ದ ಶೈಲಜಾ ಮ್ಯಾಮ್ ಮತ್ತೆ ಬಿ ಸುರೇಶ್ ಸರ್ಗೆ ಮೊದಲನೇದಾಗಿ ಅವಣಿಸಿ ಥ್ಯಾಂಕ್ಸ್. ಎಲ್ಲರೂ ಪ್ರೀತಿಸುವಂತ ನಮ್ಮ ಡಿಬಾಸ್ ದರ್ಶನ್ ಸರ್ ಈ ತರ ಒಂದು ಸಮಾಜಕ್ಕೆ ಬೇಕಾಗಿರುವಂತ ಒಂದ್ ಕತೆ, ಒಂದ್ ಸೂಕ್ಷ್ಮವಾದ ಒಂದ್ ಕತೆನ ಹರಿಕೃಷ್ಣ ಸರ್ ಡೈರೆಕ್ಷನ್ ಅಲ್ಲಿ ಮಾಡಿದಾಗ ಅದು ಕ್ರಾಂತಿ ಎಪಿಸೋದು ಖಂಡಿತ. ಸೊ ನಮ್ಮ ದರ್ಶನ್ ಸರ್ ಯಾವಾಗ್ಲೂ ಅವ್ರು ಹಾಡಿದೆ ಕ್ಲಾಸ್ಕು ಮಾಸ್ಕು ಬಾಸ್ ಅಂತ, ಅದೇ ತರ ಇದೆ ಕ್ರಾಂತಿ ಸಿನಿಮಾ. ಅದಲ್ಲದೆ ರಿಪಬ್ಲಿಕ್ ಡೇಗೆ ಈ ತರ ಒಂದು ಒಳ್ಳೆ ಸಂದೇಶ ಇರೋ ಒಂದ್ ಸಿನಿಮಾ, ಎಜುಕೇಶನ್ ಸಿಸ್ಟಮ್ ಬಗ್ಗೆ ಪ್ರಾಬ್ಲಮ್ ಬಗ್ಗೆ ಮಾತಾಡ್ದೆ ಅದಕ್ಕೆ ಒಂದ್ ಸೊಲ್ಯೂಷನ್ ಕೊಡ್ತಾರೆ ಈ ಸಿನಿಮಾಲಿ. ಹಾಗಾಗಿ ಇದು ಒಂದ್ ತುಂಬಾ ಮುಖ್ಯವಾದ ಒಂದ್ ಸಿನಿಮಾ ಆಗತ್ತೆ. ಅದು ನಮ್ ಕನ್ನಡ, ನಮ್ ಕನ್ನಡ ಭಾಷೆಯಲ್ಲಿ ಈ ತರ ಒಂದು ಎಜುಕೇಶನ್ ಸಿಸ್ಟಮ್ ಬಗ್ಗೆ ಮಾತಾಡುವಂತ ಒಂದ್ ಸಿನಿಮಾ ಎಲ್ಲಾರು ನೋಡ್ಬೇಕು, ಕ್ರಾಂತಿ ಹಿಟ್ ಆಗೇ ಆಗತ್ತೆ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಯುವರ್ ಆಲ್ ಆಫ್ ದಿಸ್.